ಚುನಾವಣೆ ಸಮೀಪಿಸ್ತಾ ಇದ್ದಂತೆಯೇ ಎಲ್ಲ ಪಕ್ಷಗಳು ಕೂಡ ಅಲರ್ಟ್ ಆಗತ್ವೆ ಅವ್ರದ್ದೇ ರೀತಿಯಾದಂಥ ತಂತ್ರಗಾರಿಕೆಗಳನ್ನು ಮಾಡ್ತಾರೆ ಈಗ ರಾಜ್ಯ ಬಿಜೆಪಿ ಕೂಡ ಹೈಕಮಾಂಡ್ ಸೈಲೆಂಟ್ ಆಗಿ ಪಕ್ಷದಲ್ಲಿನ ಬೇಗುದಿ ಶಮನ ಮಾಡೋಕ್ಕೆಲ್ಲ ಮುಂದಾಗಿದ್ದಾರೆ ಕುಂದಾನಗರಿ ಬೆಳಗಾವಿಯ ಒಳಕದನದ ಹಳೆಯ ರೋಗಕ್ಕೆ ಮದ್ದು ಕೊಡೋಕೆ ಅಮಿತ್ ಶಾ ಈಗ ಎಂಟ್ರಿ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮನೆಯೊಂದು ಮೂರು ಬಾಗಿಲಾಗಿರುವ ಪಕ್ಷದ ನಾಯಕರನ್ನ ಒಂದು ಮಾಡ್ತಾರೆ ನೋಡಬೇಕು ಯಾಕಂದ್ರೆ ಆ ಕಡೆಗೆ ಪ್ರಭಾಕರ್ ಕೋರೆ ಅವರು ಒಂದು ಕಡೆಗೆ ಈ ಕಡೆಗೆ ರಮೇಶ್ ಜಾರಕಿಹೊಳಿ ಅವರು ಇನ್ನೊಂದು ಕಡೆಗೆ ಲಕ್ಷ್ಮಣ ಸವದಿ ಅವರು ಎಲ್ಲ ಒಂದೊಂದು ಗ್ರೂಪ್ ಇದೆ ಅಲ್ಲಿ ಸೊ ಹಾಗಾಗಿ ಎರಡು ಸೋಲು ಒಂದು ಕಮ್ಮಿ ಅಂತರದ ಗೆಲುವಿನಿಂದ ಪಾಠ ಕಲಿಯಬೇಕಾದಂತ ಸ್ಥಿತಿ ಬಿಜೆಪಿಗಿದೆ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿ ಪ್ರಭಾಕರ್ ಕೋರೆ ಬಣಗಳ ಒಗ್ಗಟ್ಟಿಗೆ ತಂತ್ರವನ್ನು ರೂಪಿಸಲಾಗ್ತಾ ಇದೆ ಅಂತಿದ್ದಾರೆ ಈ ಮೂರು ಬಣಗಳನ್ನು ಒಗ್ಗೂಡಿಸೋಕೆ ಅಮಿತ್ ಶಾ ಪ್ಲಾನ್ ಮಾಡಿದಾರಂತೆ ಬಣಗಳ ಗುದ್ದಾಟದಿಂದಾಗಿಯೇ ಒಟ್ಟು ಎರಡು ಸೋಲು ಕಂಡಿತ್ತು ಬಿಜೆಪಿ ಸರ್ಕಾರ ಇದ್ರೂ ಎರಡು ಪರಿಷತ್ ಚುನಾವಣೆಯಲ್ಲಿ ಮುಗ್ಗರಿಸಿ ಬಿದ್ದುಬಿಟ್ಟಿತ್ತು ಬಿಜೆಪಿ ಗೆದ್ದಿದ್ದ ಪರಿಷತ್ ಕ್ಷೇತ್ರಗಳಲ್ಲಿ ಸೋತು ಕಾಂಗ್ರೆಸ್ಗೆ ಅವಕಾಶ ಅಲ್ಲಿ ಸಿಕ್ಕಿತ್ತು ಮಹಾಂತೇಶ್ ಕೌಟಗಿಮಠ್ ಅರುಣ್ ಶಾಪುರ್ ಬಣಗಳ ಗುದ್ದಾಟಕ್ಕೆ ಸುಲುಕಿ ಸೋತರು ಅಷ್ಟೇ ಅಲ್ಲ ಸುರೇಶ್ ಅಂಗಡಿ ನಿಧನದಿಂದ ನಡೆದ ಉಪಚುನಾವಣೆಯಲ್ಲೂ ತಿಣುಕಾಡಿ ಬಿಜೆಪಿ ಗೆದ್ದಿತ್ತು ಹೀಗಾಗಿ ಈ ಮೂರು ಲೆಕ್ಕಾಚಾರಗಳನ್ನು ಮುಂದಿಟ್ಟುಕೊಂಡು ಎಚ್ಚರಿಕೆ ಹೆಜ್ಜೆ ಇಡೋಕೆ ಬಿಜೆಪಿಯ ಹೈಕಮಾಂಡ್ ಈಗ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅಂತೆ ಸೊ ಈ ಮೂರು ಬಣಗಳ ಒಂದುಗೂಡಿಸಿ ಕೈಕಟ್ ಬಾಯ್ ಮುಚ್ಚಿ ಅನ್ನುವಂಥ ಸಂದೇಶವನ್ನು ರವಾನಿಸುವಂತಹ ಸಾಧ್ಯತೆ ಇದೆ ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಕುಂದಾನಗರಿ ಬೆಳಗಾವಿಯಲ್ಲಿ ಚುನಾವಣಾ ರಣಕಣ ರಂಗೇರ್ತಾ ಇದೆ ಅದರಲ್ಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅಬ್ಬರಿಸಿದಾಗಿನ ಇಂದಂತಲೂ ಅವಾಗಿನಿಂದಲೂ ಕೂಡ ದೊಡ್ಡ ಮಟ್ಟದ ಸಂಚಲನ ಈಗ ಮನೆ ಮಾಡಿರುವಂಥದ್ದು ಚುನಾವಣೆಯ ಸಮೀಪದಲ್ಲಿಯೇ ಈಗ ಅಮಿತ್ ಶಾ ಅವರು ರಾಜ್ಯ ಭೇಟಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಏಕೆಂದರೆ ಅಮಿತ್ ಶಾ ಟಾರ್ಗೆಟ್ ಸಿಂಗಲ್ ಸೀಟ್ ಗೇಮೋ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಬೆಳಗಾವಿಯಲ್ಲಿ ಬೇರೆ ಅಂದರೆ ಕಾಂಗ್ರೆಸ್ ಕ್ಷೇತ್ರಗಳನ್ನು ಕಬ್ಜಾ ಮಾಡುವ ಗುರಿ ಏನಾದರೂ ಇದೆಯಾ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಅಮಿತ್ ಶಾ ಸಮಾವೇಶದ ವೇಳೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹಾಜರಿದ್ದು ಇದೇ ವೇದಿಕೆಯಲ್ಲಿ ಲಕ್ಷ್ಮಿಯವರನ್ನ ಸೋಲಿಸುವಂತಹ ಶಪಥ ಮಾಡ್ತಾರ ಕಾದ್ ನೋಡಬೇಕು ನಾನು ಹೇಳಿದವರಿಗೆ ಟಿಕೆಟ್ ಅನ್ನು ಕೊಡಬೇಕೆಂಬ ಹಠಕ್ಕೆ ಬಿದ್ದಿರುವ ರಮೇಶ್ ಜಾರಕಿಹೊಳಿ ನನ್ನ ಕ್ಷೇತ್ರದ ಜೊತೆಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜವಾಬ್ದಾರಿಯೂ ಕೂಡ ನನ್ನದೇ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸುವ ಬಗ್ಗೆ ಈಗಾಗಲೇ ಬಹಿರಂಗವಾಗಿಯೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ನಡುವೆ ಹೆಬ್ಬಾಳ್ಕರ್ ಕ್ಷೇತ್ರದ ಜೊತೆಗೆ ಬೆಳಗಾವಿಯ ಕೈ ಕ್ಷೇತ್ರಗಳ ಮೇಲೂ ಕೂಡ ಅಮಿತ್ ಶಾ ಕಣ್ಣಿಟ್ಟಿದ್ದಾರೆ ಹೀಗಾಗಿ ಬೆಳಗಾವಿ ಮುಖಂಡರ ಜೊತೆಗೆ ನಡೆಸುವ ಆ ಮಹಾ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಹೈಟೆಕ್ ವೇಶ್ಯವಾಟಿಕೆ ದಂಧೆಯ ಪಿಂಪ್ ಜೊತೆಗೆ ವರ್ಗಾವಣೆ ದಂಧೆಯ ಮಾಸ್ಟರ್ ಮೈಂಡ್ ಸ್ಯಾಂಟ್ರೋ ರವಿ ಆಸ್ಪತ್ರೆಗೆ ಸೇರಿದ್ದಾನೆ ಕಾರಣ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿ ನಿಗದಿತ ಮಾತ್ರೆಗಳಿಗಿಂತ ಹೆಚ್ಚಿನ ಮಾತ್ರೆಗಳನ್ನು ಸೇವನೆ ಮಾಡಿ ಆಸ್ಪತ್ರೆಗೆ ಸೇರಿಕೊಂಡಿದ್ದಾನೆ ಹೈಟೆಕ್ ಪಿಂಪ್ ಈಗ ಸಿಐಡಿ ಪೊಲೀಸರು ಆತನ ಮೇಲೆ ಆತ್ಮಹತ್ಯೆ ಯತ್ನ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ತನಿಖಾಧಿಕಾರಿಗಳಿಗೆ ಭಯವನ್ನು ಹುಟ್ಟಿಸುವ ಕೆಲಸ ಮಾಡಿದ್ದಾನೆ ಸ್ಯಾಂಟ್ರೋ ರವಿ ಮೊನ್ನೆ ಸಂಜೆ ಆರು ಮೂವತ್ತರ ಸಮಯದಲ್ಲಿ ಹೆಚ್ಚುವರಿ ಮಾತ್ರೆಗಳನ್ನು ಸೇವಿಸಿರುವ ಸ್ಯಾಂಟ್ರೋ ರವಿ ಅದಾದ ಮೇಲೆ ಅಸ್ವಸ್ಥನಾಗ್ತಾನೆ ಅದಾದ ಮೇಲೆ ಪೊಲೀಸರು ಆತನನ್ನ ಅಲ್ಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಹೆಚ್ಚಾಗಿ ಮಾತ್ರೆಯನ್ನು ಸೇವಿಸಿದ್ದಾನೆ ಅನ್ನೋದು ಈಗ ವೈದ್ಯಾಧಿಕಾರಿಗಳಿಂದ ಸಿಕ್ಕಿರುವಂತಹ ಮಾಹಿತಿ ತಕ್ಷಣ ಭಯಭೀತರಾದಂತಹ ಸಿಐಡಿ ಪೊಲೀಸರು ಸ್ಯಾಂಟ್ರೋ ರವಿಯನ್ನು ಕರ್ಕೊಂಡು ಬೌರಿಂಗ್ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಆದರೆ ಆಸ್ಪತ್ರೆಯಲ್ಲಿ ವಿಚಾರಣಾಧೀನ ಆರೋಪಿಗಳಿಗೆ ಜೈಲ್ ವಾರ್ಡ್ ಇಲ್ಲದ ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ಪಡಿತಾ ಇರುವಂತಹ ಸ್ಯಾಂಟ್ರೋ ರವಿ ತನಿಖಾಧಿಕಾರಿಗಳಿಗೆ ಬೆದರಿಸುವ ಯತ್ನವನ್ನು ಮಾಡಿದ್ದಾನಂತೆ